ಏನಾಗಿತ್ತು ನಮ್ಮ ನಾಗೇಶ್ ಸರ್ಗೆ ಏನಾದ್ರು ಹೆಲ್ತ್ ಚಾಲೆಂಜಸ್ ಇತ್ತ? ಈ ಶೂಟಿಂಗಲ್ಲಿ ಎಲ್ಲೆಲ್ಲೋ ಹೋಗಬೇಕಾಗುತ್ತೆ, ಎಲ್ಲೆಲ್ಲೋ ಹೈಜಿನಿಕ್ ಇರಲ್ಲ, ಫುಡ್ ಟೈಮಿಂಗ್ ಇರಲ್ಲ, ನಿದ್ದೆ ಟೈಮಿಂಗ್ ಇರಲ್ಲ. ಅಷ್ಟೇ, ಒಂದು 3 ಇಯರ್ಸ್ ಹಿ ಸಫರ್ಡ್ ಲೈಕ್ ಎನಿಥಿಂಗ್. ನಾವು ತುಂಬ ಕಷ್ಟಪಟ್ವಿ ಅದನ್ನು ಸರಿ ಮಾಡೋದಕ್ಕೆ. ಇರಬೇಕಾದ್ರೇ ಅವ್ರು ಇಲ್ಲ ಅನ್ನೋಂಥೆಲ್ಲ ಸುದ್ದಿಗಳು ಪ್ರಸಾರ ಆಗೋಯ್ತು. ಚಾನಲ್ ಮೀಡಿಯಾನವ್ರಿಗೆ ತುಂಬ ಅರ್ಜೆಂಟು, ನಮ್ಮ ಚಾನಲ್ನವ್ರು ಫಸ್ಟ್ ನ್ಯೂಸ್ ಕೊಡಬೇಕು, ನಾವು ಕೊಡಬೇಕು ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಂತ ಬ್ರೇಕಿಂಗ್ ನ್ಯೂಸ್ ಬರಬೇಕು ಅವ್ರಿಗೆ. ಅದಕ್ಕೆ ಹೋಗದೆ ಇರೋ ಪರ್ಸನ್ ಇನ್ನೂ ಉಸಿರಾಡ್ತಿದ್ರು ಅಷ್ಟರಲ್ಲೇ ಹೋದ್ರು ಅಂತೆಲ್ಲ ಹಾಕ್ಬಿಟ್ಟಿದ್ರು. ನನಗೆ ಅವ್ನು ಕಳ್ಕೊಂಡ್ಮೇಲೆ ಈಗ ಯಾಕೆ ಹಿಂಗಾಯಿತು, ಇಷ್ಟೊಂದು ಅನುಭವಿಸ್ಬೇಕಾಗಿತ್ತ ಆ ಮನುಷ್ಯ, ಹೋಗೋಕ್ಕೆ ಇಷ್ಟೊಂದು ರೀಸನ್ಸ್ ಬೇಕಿತ್ತ? ಎಲ್ಲರೂ ಅವನು ಸ್ವಯಂಕೃತ ಅಪರಾಧ ಮಾಡ್ಕೊಂಡ, ನೀ ಯಾಕೆ ಬೇಸರ ಮಾಡ್ಕೋತೀಯ ಅಂತೆಲ್ಲ ಅಂದರು. ಬಟ್ ಸ್ಟಿಲ್ ನಾನು ಎಷ್ಟು ದೊಡ್ಡ ಪಕ್ಕದಲ್ಲೇ ಇದ್ದೀನಿ. ನಿಮಗೆ ನಾನು ಎಮೋಷ್ನಲಿ ಟ್ರಾವೆಲ್ ಮಾಡಿಸ್ಬೇಕೋ ಏನು, ನಾನೇ ಒಂದು ಗೊಂದಲದಲ್ಲಿದ್ದೀನಿ, ನನಗೆ ಗೊತ್ತಾಗ್ತಿಲ್ಲ. ಬಟ್ ಅಂದರೆ ಜನಗಳ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ನಾಗೇಶ್ ಸರ್ ಅವ್ರಿಗೆ ಏನಾಗಿತ್ತು, ಯಾಕೆ ಸಡನ್ನಾಗಿ ನಾವು ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತೇ ಆಗಿಲ್ಲ. ನಿಮಗೆ ಹೇಳ್ಬೋದಾಗಿರುವಂಥ ವಿಷಯಗಳು ನಾನು ಕೆತ್ಕದಕ್ಕೆ ಅಥವಾ ತೀರಾ ನಿಮ್ಮನ್ನು ಡ್ರ್ಯಾಗ್ ಮಾಡಿ ಒಂದೊಂದಾಗಿ ಎಳೆಯಳಿಯಾಗಿಲ್ಲ ನಾನು ಕೇಳೋದಕ್ಕೆ ಇಷ್ಟ ಇಲ್ಲಮ್ಮ. ಅಂದರೆ ನಮಗೆ ನಾಗೇಶ್ ಸರ್ ಅಂದರೆ ಹೈಟು, ಪರ್ಸ್ನಾಲ್ಟಿ, ವಾಯ್ಸು, ಸಿಂಗಿಂಗು, ಡ್ಯಾನ್ಸು ಇಷ್ಟು ಜ್ಞಾಪಕ ಇದ್ದು ಅಂತ ನಾಗೇಶ್ ಅವರು ಸಡನ್ನಾಗಿ ಒಂದು ದಿವಸ ಯಾವಾಗಲೂ ಇಲ್ಲ ಅಂದಿದ್ದು ನಮಗೆಲ್ಲ ಕನೆಕ್ಟ್ ಆಗಲಿಲ್ಲ, ಡೈಜೆಸ್ಟ್ ಆಗಲಿಲ್ಲ. ಏನಾಗಿತ್ತು ನಮ್ಮ ನಾಗೇಶ್ ಸರ್ಗೆ, ಏನಾರು ಹೆಲ್ತ್ ಚಾಲೆಂಜಸ್ ಇತ್ತ, ಹೆಲ್ತ್ ಇಶ್ಯೂಸ್ ಇತ್ತ, ಯಾವಾಗ ಅವರು ನಮ್ಮಿಂದ ದೂರ ಆಗಿದೆ, ಯಾಕೆ ನಮ್ಗೆ ಗೊತ್ತಾಗಿದ್ದು ಲೇಟಾಗಿ? ಹೌದು ಹೌದು, ಯಾ ಆ್ಯಕ್ಚುಲಿ ಮಗಳ ಮದುವೆ ಸೆಟ್ಲ್ ಆಯಿತು ಆವಾಗ ಅವ್ರಿಗೆ ಚಳಿ ಜ್ವರ ಸ್ಟಾರ್ಟ್ ಆಯಿತು, ಏನೋ ಯೂರಿನ್ ಇನ್ಫೆಕ್ಷನ್ ಟೈಪೋ ಏನೋ. ಬಿಕಾಸ್ ಈ ಶೂಟಿಂಗಲ್ಲಿ ಎಲ್ಲೆಲ್ಲೋ ಹೋಗಬೇಕಾಗತ್ತೆ, ಎಲ್ಲೆಲ್ಲೋ ಹೈಜಿನಿಕ್ ಇರಲ್ಲ, ಫುಡ್ ಟೈಮಿಂಗ್ ಇರಲ್ಲ, ನಿದ್ದೆ ಟೈಮಿಂಗ್ ಇರಲ್ಲ, ಇದೆಲ್ಲ ಮೊದಲಿಂದ ಹಾಕ್ಕೊಂಬಂದಿರುತ್ತೆ. ಆವಾಗ ಏಜ್ ಇತ್ತು, ಸರಿ ಹೋಗುತ್ತೆ. ಬಟ್ ಆಫ್ಟರ್ ದಟ್ ಒಂದು ಏಜ್ ಆಗ್ರಿಗೆ ರೀಚ್ ಆಗ್ತಾ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಆಗ್ಬೋದು, ಏನೋ ಒಂದು ಅಟ್ಯಾಕ್ ಪ್ರಾಸೆಸ್ಸು. ಆ ಟೈಮಲ್ಲಿ ಅವ್ರಿಗೆ ಸೆಲ್ಯುಲೈಟಿಸ್ ಕಾಲ್ಗೆ ಏನೋ ಬೈಟ್ ಆಗಿ ಇದಾಗ್ಬಿಡ್ತು, ಕಾಲು ಸೆಲ್ಯುಲೈಟಿಸ್ ಥರ. ಸೊ ದ್ಯಾಟ್ ಕ್ಯಾರಿಡ್ ಒಂದರಿಂದ ಒಂದು ಮಲ್ಟಿಪಲ್ ಆರ್ಗನ್ ಪ್ರಾಬ್ಲಮ್ ಆಗಿ ಅಷ್ಟೇ, ಒಂದು 3 ಇಯರ್ಸ್ ಹಿ ಸಫರ್ಡ್ ಲೈಕ್ ಎನಿಥಿಂಗ್. ನಾವು ತುಂಬ ಕಷ್ಟಪಟ್ವಿ ಅದನ್ನು ಸರಿ ಮಾಡೋದಕ್ಕೆ, ಆಗಲಿಲ್ಲ ಅಷ್ಟೇ. ಯಾವ ಇಯರ್ ಅಮ್ಮ ನಾಗೇಶ್ ಸರ್ ಇದಾಗಿದೆ? 2017 ಅಲ್ಲಿ ಹಿ ಪಾಸ್ಟ್, ಮಂತ್ ಸೆಪ್ಟೆಂಬರ್ 1st. ಸುಮಾರು 9 ಮಂತ್ಸ್ ತುಂಬ ಕ್ರೂಷಿಯಲ್ ಆಗ್ಬಿಡ್ತು, ತುಂಬಾ ಕಷ್ಟಪಟ್ಟರು ಅಷ್ಟೇ. ಬಟ್ ವಿ ಹ್ಯಾವ್ ಟು ಆಕ್ಸೆಪ್ಟ್ ದ ರಿಯಾಲಿಟಿ ಅಷ್ಟೇ. ಬಟ್ ಕೆಲವು ಕಡೆ ನಾಗೇಶ್ ಸರ್ ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಎವ್ರಿಬಡಿ, ಅವರು ಇರಬೇಕಾದ್ರೇ ಅವ್ರು ಇಲ್ಲ ಅನ್ನೋಂಥೆಲ್ಲ ಸುದ್ದಿಗಳು ಪ್ರಸಾರ ಆಗೋಯ್ತು. ಚಾನಲ್ ಮೀಡಿಯಾನವ್ರಿಗೆ ತುಂಬ ಅರ್ಜೆಂಟು, ನಮ್ಮ ಚಾನಲ್ನವ್ರು ಫಸ್ಟ್ ನ್ಯೂಸ್ ಕೊಡಬೇಕು, ನಾವು ಕೊಡಬೇಕು ಎಕ್ಸ್ಕ್ಲೂಸಿವ್ ಅಂತ ಬ್ರೇಕಿಂಗ್ ನ್ಯೂಸ್ ಬರಬೇಕು ಅವ್ರಿಗೆ. ಅದಕ್ಕೆ ಹೋಗದೆ ಇರೋ ಪರ್ಸನ್ ಇನ್ನೂ ಉಸಿರಾಡ್ತಿದ್ರು ಅಷ್ಟರಲ್ಲೇ ಹೋದ್ರು ಅಂತೆಲ್ಲ ಹಾಕ್ಬಿಟ್ಟಿದ್ರು. ಅದು ಸ್ವಲ್ಪ ಬೇಜಾರಾಯಿತು. ಬಟ್ ನಾವು ತುಂಬ ಟೆನ್ಷನಲ್ಲಿದ್ವಿ ಆ ಟೈಮಲ್ಲಿ, ಯಾರೇನು ಹಾಕ್ತಿರೋ ಅಷ್ಟೆಲ್ಲ ನೋಡೋಕ್ಕೂ ಟೈಮ್ ಇಲ್ಲ, ಕೇಳೋಕ್ಕೂ ಟೈಮ್ ಇಲ್ಲ, ಹಂಗಾಗ್ಬಿಡ್ತು. ಬಟ್ ತುಂಬ ಬೇಜಾರಾಯಿತು. ಆಫ್ಟರ್ 10 ಡೇಸ್ ನಾನು ನನ್ನ ಅಳಿಯನೂ ಅಂದ, ಅಮ್ಮ ಇದೆಲ್ಲ ಏನು ಇಷ್ಟೆಲ್ಲ ತಪ್ಪು ತಪ್ಪೆಲ್ಲ ಹೇಳ್ತಾ ಇದ್ದಾರೆ, ಆ್ಯಂಡ್ ಪೇಪರಲ್ಲೆಲ್ಲ ಹಾಕಿದ್ರು ಕೋಲಾರಲ್ಲಿ ಮನೆ ಅಂತ ಹಾಕಿದ್ದಾರೆ, ನಾವು ಒಂದು ಕೋಲಾರೇ ನೋಡಿಲ್ಲ ಫಸ್ಟ್ ಆಫ್ ಆಲ್. ಹಾಂ, ಕ್ರಿಮೇಷನ್ ಇನ್ನೆಲ್ಲೋ ಏನೇನೋ ಹೇಳಿದ್ರು, ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲಿಲ್ಲ, ಅದೆಲ್ಲ ಬಿಟ್ಬಿಟ್ವಿ. ಈ ಥರ ಎಲ್ಲ ರಾಂಗ್ ಇನ್ಫಾರ್ಮೇಷನ್ಸ್ ಸ್ವಲ್ಪ ಕೊಟ್ಟರು. ಬಟ್ ಮೀಡಿಯಾನವ್ರಿಗೆ ಏನಾಗಬೇಕಾಗಿದೆ, ಯಾವ ಆರ್ಟಿಸ್ಟ್ ಹೋದರೂ ಏನೋ ಒಂದು ಸುದ್ದಿ ಫಸ್ಟ್ ಕೊಟ್ಬಿಡ್ಬೇಕು, ಹಂಗಾಯಿತು. ಈ ಟಿ ವಿನವರು ಎಲ್ಲ ನಾನು ಮಾತಾಡಿದ್ದೆ, ಹೇಳಿದ್ದೆ ಅವ್ರಿಗೆ ಈ ಥರ ಮಲ್ಟಿಪಲ್ ಆರ್ಗನ್ ಪ್ರಾಬ್ಲಮ್ ಅಂತ ಅಷ್ಟೇ. ಅಂದರೆ ಯಾಕೆಂದರೆ ಸಿ, ಅದು ಒಂದಿನದ್ದು ಪ್ರಾಬ್ಲಮ್ ಆಗಲಿಲ್ಲ, ಹಿಂದೆ ಫೈಟ್ ಮಾಡ್ಬೇಕಾದ್ರೆ ಎಷ್ಟೋ ಸಲ ಬಿದ್ದು ಆಕ್ಸಿಡೆಂಟ್ಸ್ ಆಗಿ ನೋಸ್ಗೆಲ್ಲ ಏಟು ಬಿದ್ದು ಅವ್ರಿಗೆ ಕ್ಯಾಪ್ ಎಲ್ಲ ಹಾಕಿದ್ರು, ಕಾಲ್ಗೆ ಏಟು ಬಿದ್ದಿತ್ತು ಹುಲಿ ಆ ಟೈಮಲ್ಲಿ, ಏನೇನೋ ಅವ್ರಿಗೆ ಆಕ್ಸಿಡೆಂಟ್ಸ್ ಆಗಿತ್ತು, ಎಲ್ಲ ಒಳಗಡೆ ಆಗಿರುತ್ತೆ, ಒಂಚೂರು ಟಚ್ ಮಾಡಿದ್ರೆ ಇನ್ನೇನೋ ಆಗಿಬಿಡುತ್ತೆ, ಆ್ಯಂಡ್ ಒಂದು ಆರ್ಗನಿಂದ ಇನ್ನೊಂದು ಆರ್ಗನು ಎಲ್ಲ ಇಂಟರ್ನಲ್ ಲಿಂಕ್ ಆಗಿಬಿಡುತ್ತೆ. ನಾಗೇಶ್ ಸರ್ ಫಿಸಿಕಲಿ, ನಾನು ಅವ್ರು ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ, ಫಿಸಿಕಲಿ ಅವರು ಇಲ್ಲದೆ ಲೈಫು ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಆ್ಯಕ್ಚುಲಿ ಅವ್ರು ನನ್ನನ್ನು ತುಂಬ ಇಂಡಿಪೆಂಡೆಂಟ್ ಆಗಿ ನೀನು ಇರಬೇಕು ಟ್ರೈನ್ ಮಾಡಿ, ನಾಗೇಶ್ ಹೆಂಡತಿ ಅಂತ ಅನ್ನೋಕ್ಕಿಂತ ಸುಮಾ ನಾಗೇಶ್ ಸುಮನ ನೀನು ನಿಂತ್ಕೋಬೇಕು, ನೀನು
ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕು, ಡೈನಮಿಕ್ ಆಗಿರ್ಬೇಕು. ನೀನು ಹೆಂಗೆ ಓಡಾಡಬೇಕು ಅಂದರೆ, ನೀನು ಹಿಂಗೆ ಓಡಾಡ್ತಾ ಇದ್ರೇ ಒಳ್ಳೆ ಟೀಚರು, ಒಳ್ಳೆ ಡಾನ್ಸರು ಅನ್ಸ್ಕೋಬೇಕು. ಅದಕ್ಕೆ ನೀನು ಏನೇನು ಮಾಡ್ಕೋಬೇಕು, ಏನೇನು ಸ್ಟಫ್ ಮಾಡ್ಕೋಬೇಕು ಅನ್ನೋದೆಲ್ಲ ಸ್ವಲ್ಪ ಹೇಳ್ಕೊಟ್ಟು ನನಗೆ ಇವಾಗ ನಾಟ್ಯಶಾಸ್ತ್ರ ನಮ್ಮ ಡಾನ್ಸ್ದಾಗಲಿ ಅಂಥದ್ದನ್ನು ಕ್ಲಾಸಸ್ ಮಾಡಿಸೋದು ನಮ್ಮ ತಂದೆ ಬಂದು ಟೀಚ್ ಮಾಡೋರು ನಮ್ಮ ಡಾನ್ಸ್ ಸ್ಕೂಲಲ್ಲಿ. ಅದಕ್ಕೆ ತುಂಬ ಎನ್ಕರೇಜ್ಮೆಂಟ್ ಕೊಟ್ಟು, ಮತ್ತು ಎಕ್ಸ್ಟ್ರಾ ಏನು ಬೇಕು ಮೋಹಿನಿ ಆಟಂ ಕಲ್ತ್ಕೊ ಅಂತ ಎನ್ಕರೇಜ್ ಮಾಡಿ ನನ್ನ ಗಂಡನೇ, ನಿನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ನೀನು ಮಾಡಬೇಕು ಅಂತ. ಶ್ರೀದೇವಿ ಉನ್ನಿ ಅಂತ ಮೋನಿಷಾ ಇದು ಅವ್ರ ತಾಯಿ, ಮಲಯಾಳಂ ಆ್ಯಕ್ಟ್ರೆಸ್, ಅವ್ರ ಮನೆಗೆ ಕರ್ಕೊಂಡೋಗೋರು ಇಂದಿರಾನಗರ. ಅಲ್ಲಿಗೆ ಇವರೇ ಡ್ರೈವ್ ಮಾಡಿ ಕರ್ಕೊಂಡೋಗಿ ನನ್ನನ್ನು ಕಲ್ಸ್ಕೊಂಡು ಕರ್ಕೊಂಬರೋರು. ಆ್ಯಂಡ್ ಸಮ್ಟೈಮ್ಸ್ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ, ನೀ ಯಾಕೆ ಅಷ್ಟು ದೂರ ಬರ್ತೀಯ, ವಾಪಸ್ ಬರೋದಕ್ಕೆ ಮಗಳು ಬರ್ತಾಳೆ ಅಂತಂದಾಗ, ಅವ್ರೇನು ಮಾಡೋರು, ನೀನೊಂದು ಕಾರ್ಪೊರೇಷನಲ್ಲೋ ಎಲ್ಲರೂ ಬಂದಿಳಿ, ನಾನು ಕಲಾಕ್ಷೇತ್ರ ಹತ್ರ ಇರ್ತೀನಿ, ಅಲ್ಲಿ ನಿನ್ನ ಪಿಕ್ ಮಾಡ್ತೀನಿ ಅಂತ. ಸೊ ಆ ಥರ ಎಲ್ಲ ಮಾಡಿ ನನಗೆ ಆ ಕಲೆ ಕಲಿಸ್ಬೇಕು ಅಂತ ಒಂದು 5 ಇಯರ್ಸ್ ತುಂಬ ನನಗೆ ಇದು ಮಾಡಿಕೊಟ್ಟು, ಒಂದು ಪ್ರೋಗ್ರಾಮ್ ನಡೆಸೋದು ಹೆಂಗೆ, ಹೆಂಗೆ ಕಂಡಕ್ಟ್ ಮಾಡಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು ಇಂಥದ್ದೆಲ್ಲ ನನಗೆ ತುಂಬ ಟ್ರೈನ್ ಮಾಡಿದರು. ಇಂಡಿಪೆಂಡೆಂಟ್ ಆಗಿ ನೀನು ಸ್ಟ್ರಾಂಗ್ ಮಾಡಿದ್ರು, ಆ್ಯಕ್ಚುಲಿ ಸ್ಟ್ರಾಂಗ್ ಮಾಡಿದ್ರು, ತುಂಬ ಸ್ಟ್ರಾಂಗ್ ಮಾಡಿದ್ರು. ಬಟ್ ಇವತ್ತಿಗೆ ನಾನು ಏನೇ ಪ್ರೋಗ್ರಾಮ್ ಮಾಡಬೇಕು ಅಂತಂದರು, ಅವ್ರದ ಒಂದು ಮಾತು ನನ್ನ ಕಿವಿನಲ್ಲಿ ಯಾವಾಗಲೂ ನನ್ನ ಮೈಂಡಲ್ಲೂ ಬರ್ತಾ ಇರ್ತೆ ಹಿಂಗೆ ಮಾಡಬೇಕು ಅಂತ. ಸೊ ಅದರ ಮೇಲೆ ಮಾಡ್ತೀನಿ. ಅಫ್ಕೋರ್ಸ್ ಮಗಳು ಇವಾಗ ಅದ್ರ ಪ್ಲೇಸ್ ತೊಗೊಂಡಿದ್ದಾಳೆ, ಯಾಕಂದರೆ ಅಪ್ಪನಂಗೆ ಮಗಳು ಇದ್ದಾಳೆ ಆ್ಯಂಡ್ ಅವಳು ತುಂಬ ನನಗೆ ಹೆಲ್ಪ್ ಮಾಡ್ತಾಳೆ. ಅಮ್ಮ ಹಿಂಗೆ ಮಾಡಬೇಕು, ಅದು ಬೇಡ, ಇಂಥದ್ದು ಬೇಡ, ಡಿಸಿಷನ್ನು ಅವಳು ಮಾಡ್ತಾಳೆ, ಅಳಿಯ ಇಬ್ಬರೂ ಮಾಡ್ತಾರೆ. ಸೊ ಐ ಆಮ್ ಕ್ಯಾರಿಂಗ್ ಮೈ ಡ್ಯಾನ್ಸ್ ಸ್ಕೂಲ್. ವೆರಿ ನೈಸ್. ಪುಟ್ಟಣ್ಣ ಕಣಗಲ್ ಅವ್ರ ಸಿನಿಮಾದಲ್ಲಿ ನಿಮ್ಗೇನು ಕೇಳಿದ್ರು ಅಂತ, ನಿಮಗೆ ಬಂದಿತ್ತಾ ಆಫರ್? ಬಂದಿತ್ತ ಅದು 84 ನಾನು ಅರಂಗೇಟ್ರಮ್ ಆಗಿ ಸ್ಕೂಲ್ ಡೇ ಮಾಡಿದ್ರು ನಮ್ಮ ಮೇಡಮ್ ರಾಧಾ ಮೇಡಮ್, ಅವತ್ತು ಅವ್ರ ಗೆಸ್ಟು ಪುಟ್ಟಣ್ಣ ಕಣಗಾಲ್ ಅವರು ಗೆಸ್ಟು. ಐ ಡೋಂಟ್ ನೋ ಅವ್ರೇನು ಹೀರೋಯಿನ್ ಹುಡ್ಕಕ್ಕೆ ಬಂದಿದ್ರು ಅನ್ನೋ ಗೊತ್ತಿಲ್ಲ. ನಾನೇನು ಚಿಕ್ಕವಳಲ್ಲ, ನನಗೆ ನಮ್ಮನೇಲಿ ಫಿಲಮೇ ನೋಡಬಾರ್ದು, ಕಳಿಸೋದೇ ಇಲ್ಲ ಅನ್ನೋ ಒಂದು ಟ್ರೆಂಡ್ ಇದ್ದಾಗ ನಮಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಶ್ರೀಧರ್ ಅಷ್ಟೊತ್ತಿಗಾಗಲೇ ಹೀರೋ ಆಗಿದ್ದು ಇದರಲ್ಲಿ ಅಮೃತಗಳಿಗೆ. ಆವಾಗ ನಾನು ಡ್ಯಾನ್ಸು ಮಾಡಿ ನಾನು ನೆಕ್ಸ್ಟ್ ಡ್ಯಾನ್ಸ್ ಡ್ರಾಮಾ ಮಾಡ್ಬೇಕಿತ್ತು, ನಾ ಹೇಳೋದಲ್ಲ ನಾಗೇಶ್ ಇದು ನೀಲಾಂಜನ ನೃತ್ಯದಲ್ಲಿ ಅವರು ರಾಜ ನಾನು ನೀಲಾಂಜನ್. ಆ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ನಾನು ಹೋದೆ ಗ್ರೀನ್ ರೂಮ್ಗೆ. ಅಷ್ಟರಲ್ಲಿ ಶ್ರೀಧರ್ ಅವರು ಚಿಕ್ಕಮ್ಮ ಇದ್ದರು, ಅವ್ರು ಓಡ್ ಬಂದರು ಒಳಗಡೆ, ಬಿಕಾಸ್ ಅವ್ರ ಮಗಳೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಅವ್ರು ಬಂದು, ಸುಮ್ಮನೆ ಪುಟಾಣ ಗಣಗಾಲ್ ಅವ್ರು ಕರಿತಾ ಇದ್ದಾರೆ, ಒಂದು ನಿಮಿಷ ಬಾ ಅಂತಂದರು. ನಾನು ಯಾತಕ್ಕೆ ಅಂತಂದೆ, ಅವ್ರು ನೀನು ನೋಡ್ಬೇಕಂತಂದ್ರು. ಅವ್ರು ಯಾಕೆ ನಾನು ನೋಡ್ಬೇಕಂತಿ ಅಂತಂದೆ, ನೀನು ಸುಮ್ಮನೆ ಬಾ ಮಾತಾಡಬೇಡ ಅಂತಂದರು. ಸರಿ ಅಂತ ಅವ್ರು ಕರ್ಕೊಂಡು ಹೋದರು. ಆಮೇಲೆ ಅವರು ಡೈರೆಕ್ಟಾಗಿ ನನ್ನನ್ನು ಹಿಂಗೆ ಕೂತಿದ್ದಾರೆ ಸೋಫಾ ಮೇಲೆ, ನಾನು ಎದುರಿಗೆ ನಿಂತಿದ್ದೆ. ಅದಕ್ಕೆ ನೀನು ನಾನು ಸಿನಿಮಾಲ್ ಮಾಡ್ತೀಯಾ ಅಂತಂದರು. ಅದಕ್ಕೆ ಇಲ್ಲ ಅಂತಂದೆ. ಯಾಕೆ ಅಂತಂದರು, ನಂಗೆ ಇಷ್ಟ ಇಲ್ಲ ಅಂತಂದೆ. ಆಮೇಲೆ ಏನು, ನಾವೇನು ಹುಲಿನ ಕರಡಿನ, ಒಳ್ಳೆ ಪಾತ್ರ ಸಿಗುತ್ತೆ ನಿನಗೆ ಅಂತೆಲ್ಲ ಹೇಳಿದ್ರು. ನಂಗೆ ಇಷ್ಟ ಇಲ್ಲ ಅಷ್ಟೇ, ನಾನು ಒಂದೇ ವರ್ಡು. ಆಮೇಲೆ ನಮ್ಮ ತಂದೆಗೆ ಇಷ್ಟ ಇಲ್ಲ ಅಂದ್ರೆ, ಅವ್ರು ಬಿಡ್ತಾನೇ ಇಲ್ಲ ನನ್ನ, ನಮ್ಮ ತಂದೆಗೆ ಇಷ್ಟ ಇಲ್ಲ ಅಂದೆ. ಅಪ್ಪ ಬಂದರು, ಆಮೇಲೆ ನಿಮ್ಮ ತಂದೆನೇ ಕೇಳ್ತೀನಿ ಅಂತಂದರು. ಆಮೇಲೆ ಅಪ್ಪ ಅವ್ರ ಟೀಚರ್ ಇಷ್ಟಪಟ್ಟರೆ ಮಾಡಲಿ ಅಂತಂದರು. ಆಮೇಲೆ ಮೇಡಮ್ ಏನೋ ಹೇಳಿದ್ರು ಗೊತ್ತಿಲ್ಲ ನನಗೆ ಆವಾಗ. ಆಮೇಲೆ ಸ್ಟೇಜ್ ಮೇಲೆ ಬಂದು ಹೇಳಿದ್ರು, ಆ ಹುಡುಗಿ ಎಷ್ಟು ಕೇಳಿದ್ರೂ ಇಲ್ಲ ಅಂತಲೇ ಹೇಳ್ತಾ ಇದ್ದಾಳೆ, ಇಷ್ಟುವರೆಗೂ ಬಂದಿರೋ ಜನದಲ್ಲಿ ನನಗೊಂದು ಚಾನ್ಸ್ ಕೊಡಿ ಅಂದರು, ಇವರೊಬ್ಬರೇ ಬೇಡ ಅಂದಿದ್ರು. ಬಟ್ ನನಗೇನು ನಂಗೆ ಗೊತ್ತಿರಲಿಲ್ಲ ಒನ್ ಥಿಂಗ್, ಆ್ಯಂಡ್ ಸಿನಿಮಾ ಬಗ್ಗೆ ಒಲವು ಇಲ್ಲವೇ ಇಲ್ಲ, ಯಾಕಂದರೆ ನಮ್ಮನೇಲಿ ಸ್ಟ್ರಿಕ್ಟ್ ಅಂತ, ಬರೀ ಡ್ಯಾನ್ಸ್ ಮಾಡಬೇಕು ಅಷ್ಟೇ ಗೊತ್ತಿದ್ದಿದ್ದು. ಆಫ್ಟರ್ ಮೈ ಮ್ಯಾರೇಜ್ ತಿರ್ಗಾ ಇವರು ಅಸಿಸ್ಟೆಂಟ್ಸ್ ಬಂದರು, ಅಷ್ಟೊತ್ತಿಗೆ ಪಾಪ ಪುಟ್ಟಣ್ಣ ಅವ್ರು ಹೋಗ್ಬಿಟ್ರು. ಅದಕ್ಕೆ ತಮಾಷೆ ಮಾಡೋರು, ಅಯ್ಯೋ ನೀನು ಒಪ್ಕೊಳ್ಳಿಲ್ಲ ನೋಡು, ಲಾಸ್ಟ್ ಫಿಲಮ್ ಅದು ಐ ಥಿಂಕ್. ಆಮೇಲೆ ಅಪರ್ಣ ಇದಾಯ್ತು, ನಾನು ಬಿಟ್ಬಿಟ್ಟೆ. ಬಟ್ ಲಕ್ಷ್ಮಿ ರೋಲ್ ಮಾಡೋಕ್ಕೆ ಶಾಂತಲೆ ಅದರಲ್ಲೂ ಬಂದು ಕೇಳಿದ್ರು, ಅದು ಆಗಲಿಲ್ಲ. ಸುನೀಲ್ ಕುಮಾರ್ ದೇಸಾಯಿ ಬಂದಿದ್ದರು, ಸುರೇಶ್ ಅಬ್ಲಕರ್ ಕೇಳಿದ್ರು, 3-4 ಜನ ಡೈರೆಕ್ಟರ್ಸ್. ಆಮೇಲೆ ಸೀರಿಯಲಲ್ಲೂ ಸುನೀಲ್ ಪುರಾಣಿಕ್ ಅವರು ಆ ಥರ ಎಲ್ಲ ಯಾರೋ ಕೇಳಿದ್ರು. ಬಟ್ ನಾನು ಯಾವುದೂ ಒಪ್ಕೊಳ್ಳಿಲ್ಲ. ಎಲ್ಲ ನಾನು ಡ್ಯಾನ್ಸಿಂಗೆ, ನನ್ನ ಐ ವಾಸ್ ವೆರಿ ಬ್ಯುಸಿ ವಿತ್ ಡ್ಯಾನ್ಸಿಂಗ್, ತುಂಬ ಡ್ಯಾನ್ಸ್ ಡ್ರಾಮಾಸು ಎಲ್ಲದರಲ್ಲೂ ಮಾಡೋದಿತ್ತು. ನಂಗೆ ಅದೆಲ್ಲ ಸ್ಕ್ಯಾಮ್ರಾ ಏನು ಗೊತ್ತಿಲ್ಲ ನನಗೆ, ಹೋಗಲಿಲ್ಲ. ಬಟ್ ಈ ದೂರದರ್ಶನ ಶುರುವಾದಾಗ ಯಾವುದೋ ಒಂದು ಗೀತ ಚಿತ್ರ ಮಾಡಿದ್ರು ರಾಜೇಂದ್ರ ಸರ್ ಅಂತ ಅವರು, ಆವಾಗೊಂದು ಮಾಡಿದ್ದೆ ಅಷ್ಟೇ. ಆಮೇಲೆ ಶ್ರೀಧರ್ ಒಂದು ಸಲ ನ್ಯಾಷನಲ್ DDಗೆ ಒಂದು ಅಂತಃಪುರ ಗೀತೆ DVG ಅವ್ರದು ಮಾಡಿದರು, ಬೇಲೂರಲ್ಲಿ ಶೂಟಿಂಗ್ ಹೋಗಿದ್ದೆ. ಆವಾಗ ನಾಗೇಶು ಬಂದಿದ್ದರು,
ನಾಗೇಶ್ ಮಾಡಿಸ್ಕೊಟ್ಟಿದ್ದು ಇವ್ರಿಗೆ ಶ್ರೀಧರ್ ಸರ್ಗೆ. ಸೊ ಹಾಗಾಗಿ ಆ ಥರ ಶೂಟಿಂಗ್ಗಳು ಡ್ಯಾನ್ಸ್ ಶೂಟಿಂಗ್ ಮಾಡಿದ್ದೀನಿ ಅಷ್ಟೇ. ತುಂಬ ಹಿಂದೆ ಚಿಕ್ಕ ಹುಡುಗಿನಲ್ಲಿ ನಾನಿನ್ನ ಮರೆಯಲಾರೆ ಪಿಕ್ಚರಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದ್ದೆ. ರೋಲ್ ಅಂದರೆ ಆ ಮಗು ಪಟಾಕಿ ಹೊಡಿಯತ್ತಲ್ಲ ಹಾಡು ಬರುತ್ತೆ, ಆ ಹಾಡಲ್ಲಿ ಕಾಣಿಸ್ಕೋತೀನಿ. ಒಂದು ಎರಡು ದಿನ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಫುಲ್ ನಿಂತಿದ್ದೆ. ನಮ್ಮಮ್ಮ ಎಲ್ಲ ಡ್ರೆಸ್ ಮಾಡಿ ಫ್ರಾಕ್ ಹಾಕಿ ನನ್ನನ್ನು ಕಳಿಸಿದ್ರು. ಆಮೇಲಿಂದ ಬಂದೆ ನನ್ನ ಫ್ಯಾಮಿಲಿನಲ್ಲಿ ಇವತ್ತಿಗೂ ಏನೇ ಸಿನಿಮಾ ತಾರೆ ಅಂತ ಎಲ್ಲ. ಏನು ಮಾಡಿದ್ರಿ ಅದರಲ್ಲಿ? ಅದರಲ್ಲಿ ಪಟಾಕಿ ಹಚ್ಚೋ ಸೀನು. ಸೊ ಎಲ್ಲ ಮಕ್ಕಳಿಗೂ ಕೊಟ್ಟಿದ್ರು. ಸ್ಕೂಲಿಂದ ಸೆಲೆಕ್ಟ್ ಆಗಿದ್ವಿ ನಾವು. ಲೋಕನಾಥ್ ಅವರು ಮಗಳು ನನ್ನ ಜೊತೆ ಸ್ಕೂಲಲ್ಲಿ ಓದಿದ್ವಿ, ಒಂದು ನಿಮಿಷ ದೊಡ್ಡೋಳೇನೋ, ಅವರು ಬಂದು ಸೆಲೆಕ್ಟ್ ಮಾಡಿದರು ಸ್ಕೂಲಲ್ಲಿ. ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ಆವಾಗ ಒಂದು ರಾಜ್ಕುಮಾರ್ನ ನೋಡೋ ಆಪರ್ಚುನಿಟಿ, ಲಕ್ಷ್ಮೀ ರಾಜ್ಕುಮಾರ್ ಇಬ್ಬರು. ನಾಗೇಶ್ ಸರ್ ಇರಲಿಲ್ಲ, ನೀವು ಅಣ್ಣವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಅವ್ರ ಜೊತೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರು. ಆಕೆ ಹೆಸರು ಆ ಸ್ಟೆಪ್ ಎಲ್ಲ ನಾನು ಮಾಡ್ತಾ ಇದ್ದೆ, ಯಾಕಂದ್ರೆ ನಮ್ಗೆ ಡ್ಯಾನ್ಸ್ ಮಾಡ್ತಿತ್ತಲ್ಲ. ಆ ಮಗು ಹೇಳ್ಕೊಟ್ರೆ ನಾವು ಮಾಡೋದು ಮನ್ ಮದ್ಯದಲ್ಲಿ. ಆಮೇಲೆ ಎಲ್ಲ ಸೊ ಅದೊಂದು ಫಿಲಮ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೆ. ಅದೊಂದು ಅಷ್ಟೇ. ಆಮೇಲೆ ಇನ್ನೊಂದು ದ್ವಾರಕೀಶ್ ಅವರು ನಮ್ಮ ಸ್ಕೂಲ್ಗೆ ಬಂದು ತಗೊಳ್ತಾ ಇದ್ರು. ಅವ್ರ ಮಕ್ಕಳೆಲ್ಲ ನಮ್ಮ ಸ್ಕೂಲೇ, ನನ್ನ ಸಂತೋಷ್ ಅವರೆಲ್ಲ ನನ್ನ ತಂಗಿ ಕ್ಲಾಸ್ಮೇಟ್ಸು. ಆವಾಗ ಅದೊಂದು ಇದು ಮಂಕುತಿಮ್ಮ ಕರೆಕ್ಟ್, ಅದರಲ್ಲಿ ಎಲ್ಲ ಸ್ಕೂಲ್ ಸೀನು, ಅದರಲ್ಲಿ ನನ್ನ ತಂಗಿ ಎಲ್ಲ ಮಾಡಿದರು ಅಷ್ಟೇ. ಆ ಥರದ್ದು ನಿಜವಾಗ್ಲೂ ನಾವು ಫಿಲಮ್ ಆ್ಯಕ್ಟ್ರ್ಗಳ ಮದುವೆ ಆಗ್ತೀವಿ, ನಮ್ಮ ಐಡಿಯಾನೂ ಮಾಡಿರಲಿಲ್ಲ ಇಬ್ಬರೂ. ಗಂಡ ಕೆಲ್ಸಕ್ಕೆ ಹೋದ, ಬಂದರು, ನಾನು ಡಬ್ಬಿ ಕೊಟ್ಟೆ, ಕಳಿಸಿದೆ, ಆ ಥರ ಎಲ್ಲ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ. ಇಟ್ಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ ವಿ ಎಂಜಾಯ್ಡ್ ದಟ್ ಆಲ್ಸೋ. ಲೈಫ್ ತುಂಬ ಪ್ರೀತಿಯಿಂದ ಇತ್ತು, ಇಲ್ಲ ಅಂತಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರು, ಓಕೆ, ಏನು ಮಾಡೋಕ್ಕಾಗಲಿಲ್ಲ. ಎಲ್ಲರಲ್ಲೂ ಇರುತ್ತೆ, ಆಕ್ಸೆಪ್ಟ್ ಇಟ್, ದಟ್ಸ್ ಇಟ್, ಗೋ ವಿತ್ ದ ಫ್ಲೋ. ಯಾ, ಬಟ್ ಅವರ ನೆನಪಲ್ಲಿ ಒಂದು ನಾವು ಕಲಿಬೇಕಾದ್ದು, ನಮ್ಗೆ ಅವ್ರು ಹೇಳ್ಕೊಟ್ಟಿದ್ದ ಅಮೂಲ್ಯವಾಗಿರ್ತಕ್ಕಂಥದ್ದು ಅದೆಲ್ಲ ನಾನು ಇವತ್ತಿಗೂ ನನ್ನ ಮನಸ್ಸಲ್ಲಿ ಹಾಗೆ ಇದೆ, ಹಾಗೆ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಗ್ರೇಟ್, ಅಷ್ಟೇ. ದಟ್ ಇಸ್ ನಾಗೇಶ್. ಸಾಕಷ್ಟು ಜನ ಹೆಣ್ಮಕ್ಳುಗಳಿಗೆ ಅಂದರೆ ನೀವು ಆ ಫೇಸ್ನ ದಾಟಿರೋದ್ರಿಂದ ನಾನು ಅದನ್ನು ಕೇಳ್ತಾ, ಒಂದು ಏಜ್ ಬಂದಮೇಲೆ ಅವರ ಪಾರ್ಟ್ನರ್ನ ಕಳ್ಕೊಳ್ಳೋದು, ಅಥವಾ ಒಂದು ಏಜ್ ಚಿಕ್ಕದಾಗಿರ್ಬೇಕಾದ್ರನ್ನೇ ಕಳ್ಕೊಳ್ಳೋದು, ಈ ಥರ ಎಲ್ಲ ಟ್ರಾಜಿಡಿಗಳು ಎಲ್ಲರ ಜೀವನದಲ್ಲಿ ಎಲ್ಲರ ಫ್ಯಾಮಿಲಿಗಳಲ್ಲೂ ನಡೆಯುತ್ತೆ. ಅಂಥ ಹೆಣ್ಮಕ್ಳಿಗೆ ಏನೊಂದು ನೀವು ಹೇಳೋದಕ್ಕೆ ಇಷ್ಟಪಡ್ತೀರ, ಅಂದರೆ ಒಂದು ಧೈರ್ಯದ ಮಾತಾಗಲಿ ಇದರಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರ? ಆ್ಯಕ್ಚುಲಿ ನಾನು ಅವ್ರು ಹೋದು ಅವ್ರು ಹೋಗೋವರೆಗೂ ಅವ್ರ ಜೊತೆ ಜೊತೆಗೇ ಎವ್ರಿ ಮಿನಿಟು ಅವ್ರ ಜೊತೆ ನಿಂತಿದ್ದೀನಿ. ಎವ್ರಿ ಡಾಕ್ಟರ್ಸ್ ಒಬ್ಬರನ್ನು ಬಿಟ್ಟಿಲ್ಲ ನಾನು. ಅವನಿಗೇನಾಗ್ತಿದೆ ನನಗೆ ಹೇಳಬೇಕು, ನನ್ನ ಜೊತೆ ಇರಬೇಕು, ನನಗೆ ಅವರು ಹೊರಗಡೆ ಕೂತ್ಕೊಳ್ಳಿ ಅಮ್ಮ ಅಂದರೆ ನಾನು ಹೋಗ್ತಾ ಇರಲಿಲ್ಲ, ಅವ್ರ ಜೊತೆಗೆ ಇರ್ತಾ ಇದೆ. ಫಸ್ಟ್ ಆಫ್ ಆಲ್ ಆ್ಯಸ್ ಎ ಲೇಡಿ ನಮಗೆ ಮದುವೆ ಒಂದು ಮಾಡ್ತಾರೆ, ಬಟ್ ನಮಗೆ ಗಂಡಸ್ ಏನು ಅಂತ ನಮ್ಗೆ ಗೊತ್ತಿರಲ್ಲ, ನಾವು ಲೇಡೀಸ್ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಸ್ಟಿಲ್ ವಿ ಗೆಟ್ ಮ್ಯಾರಿಡ್ ಅಲ್ವಾ, ಚಿಕ್ಕ ವಯಸ್ಸಲ್ಲಿ ಮದುವೆನೇ ಅಲ್ಟಿಮೇಟ್ ಆಗೋಗುತ್ತಾ? ನಮಗೆ ತಿಳ್ಕೋಬೇಕು ನಮ್ಮ ಆರ್ಗನ್ಸ್ ಏನು ಅಂತಲೇ ನಾವು ತಿಳ್ಕೊಂಡಿರಲ್ಲ. ನಿಮಗೆ ಗಂಡಸ್ರಿಗೇನೋ ಪ್ರಾಬ್ಲಮ್ ಆಯಿತು ಅವ್ರ ಆರ್ಗನ್ನಲ್ಲಿ ಅಂದರೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ನಾನು ಇಂಥ ಗೊತ್ತೇ ಇಲ್ವಲ್ಲ, ನಮ್ಮನ್ನೆಲ್ಲ ಸೀಕ್ರೆಟು ಮುಚ್ಚಿ ಮುಚ್ಚಿ ಇಡ್ತಾರೆ. ಬಟ್ ಈ ಪರಿಸ್ಥಿತಿ ಬಂದಾಗ ಯಾರೂ ಬರಲ್ಲ, ಅವನ್ನ ನಾನೇ ನೋಡಬೇಕು. ನಾನು ಹೆಂಗೆ ಇದೆಲ್ಲ ಏನಿದು ದೇವ್ರೆ, ನನಗೇನು ಗೊತ್ತಾಗ್ತಾ ಇಲ್ವಲ್ಲ, ಯಾಕೆ ಹಿಂಗಾಯ್ತು ಇವನಿಗೆ, ಏನೇನು ಆಗ್ತಿದೆ ಒಳಗಡೆ, ಏನು ಪಾಠ ಓದಾಡ್ತಾ ಇದ್ದಾನೆ, ಏನು ನೋವು ಅನುಭವಿಸ್ತಾನೆ, ನಾನು ಯಾರಿಗೆ ಹೇಳ್ಕೋಬೇಕು, ಎಲ್ಲಿ ಹೇಳಬೇಕು, ಏನು ಗೊತ್ತಾಗ್ತಾ ಇರಲಿಲ್ಲ. ಸಾರಿ ಫಾರ್ ದ ಇಂಟ್ರಪ್ಷನ್, ಏನಕ್ಕೆ ಹಂಗಾಯ್ತಂತೆ ನಾಗೇಶ್ ಸರ್ಗೆ? ಗಂಡಸ್ರಿಗೇನು ಪ್ರಾಬ್ಲಮ್ ಬರುತ್ತೆ, ನಮಗೇನು ಪ್ರಾಬ್ಲಮ್ ಬರುತ್ತೆ, ನಮ್ಮ ಆರ್ಗನ್ಸ್ಗೇನು ಪ್ರಾಬ್ಲಮ್ ಬರುತ್ತೆ, ಯಾರೂ ಅನಲೈಸ್ ಮಾಡಿರಲ್ಲ. ಜಸ್ಟ್ ವಿ ಗೆಟ್ ಮ್ಯಾರಿಡ್, ವಿಲ್ ಗೆಟ್ ಒನ್ ಚೈಲ್ಡ್ ಅಷ್ಟೇ, ಫೈನ್, ಒಂದು ಮನೆ ಕಟ್ಕೋತೀವಿ ಇರ್ತೀವಿ. ಕೊನೆಗಾಲಕ್ಕೆ ಬಂದಾಗ ನಾವೇನು ಮಾಡಬೇಕು ನಮ್ಗೆ ಗೊತ್ತಿರುತ್ತಾ? ಸಾಧ್ಯನೇ ಇಲ್ಲ, ಖಂಡಿತ ಮಾಡಿರಲ್ಲ, ನಾವು ಮಾಡಿರಲ್ಲ. ನಮ್ಮ ಯಾರದೋ ಮನಲ್ಲಾಯ್ತು, ನನ್ನ ಮನಲ್ಲಾಗಲ್ಲ ಅಂದ್ಕೊಂಬಿಟ್ಟಿರ್ತೀವಿ, ಅಷ್ಟು ಇಗ್ನೋರೆನ್ಸಲ್ಲಿ ಜೀವನ ನಡ್ಸ್ಕೊಂಬರ್ತೀವಿ. ಬಟ್ ಕಳೆದು ಹೋದ ಮೇಲೆ ಅದಕ್ಕೆ ಮುಂಚೆಯಿಂದನೂ ಯಾಕೆ ಈ ಥರ ಎಲ್ಲ ಅನ್ನೋ ಕ್ವೆಶನ್ ಮಾರ್ಕ್ ಇತ್ತು ನನಗೆ. ಯಾತಕ್ಕೆ ಈ ಥರ ಎಲ್ಲ ಆಗುತ್ತೆ, ಎಲ್ಲಿಂದ ಆಗ್ತಾಯಿದೆ, ಏನು ಮಾಡಬೇಕು ಸೊಲ್ಯೂಷನು? ನಾವು ಧರ್ಮವಾಗಿ ನಡ್ಕೊ ಅಂತ ನಮ್ಮ ತಂದೆ ಹೇಳ್ತಾರೆ, ನನ್ನ ಧರ್ಮ ಏನು ಮಾಡಬೇಕು, ನನ್ನ ಗಂಡನ ನಾನು ಹೆಂಗೆ ನೋಡ್ಕೋಬೇಕು, ಇಷ್ಟೊಂದು ಪ್ರಾಬ್ಲಮಲ್ಲಿ ಒದಾಡ್ತೇನಲ್ಲ, ನಾನು ಏನು ಮಾಡಬೇಕು ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಇತ್ತು. ಯಾವಾಗಲೂ ಡಾಕ್ಟರ್ ತಗ ಕರ್ಕೊಂಡು ಹೋಗಿ, ನಮ್ಮಮ್ಮ ಡಾಕ್ಟರ್ ತಗ ಕರ್ಕೊಂಡು ಹೋಗ್ಬಿಡು, ಅದೇ ಇಂಪಾರ್ಟೆಂಟು. ಅಷ್ಟು ಮಾಡಿದೆ ಹೊರತು ಅವ್ರು ಹೋಗೋವ್ರಿಗೂ ಅಷ್ಟು ಮಾಡಿದೆ. ಆಫ್ಟರ್ ದಟ್ ನನಗೆ ಅವ್ನು ಕಳ್ಕೊಂಡ್ಮೇಲೆ ಈಗ ಯಾಕೆ ಹಿಂಗಾಯಿತು, ಇಷ್ಟೊಂದು ಅನುಭವಿಸ್ಬೇಕಾಗಿತ್ತಾ ಮನುಷ್ಯ, ಹೋಗೋಕ್ಕೆ ಇಷ್ಟೊಂದು ರೀಸನ್ಸ್ ಬೇಕಿತ್ತಾ,
ಎಲ್ಲರೂ ಅವನು ಸ್ವಯಂಕೃತ ಅಪರಾಧ ಮಾಡ್ಕೊಂಡ, ನೀನು ಯಾಕೆ ಬೇಸಾರ ಮಾಡ್ಕೋತೀಯ ಅಂತೆಲ್ಲ ಅಂದರು. ಬಟ್ ಸ್ಟಿಲ್ ನಾನು ಎಷ್ಟು ದೊಡ್ಡ ಪಕ್ಕದಲ್ಲೇ ಇದ್ದೀನಿ, ಇಷ್ಟು ಹಿಂಸೆ ಪಡ್ತಾ ಇದ್ರು ನನಗೆ ಅದು ಬೇಜಾರಾಗಲಿಲ್ಲ, ದುಃಖ ಪಡಲಿಲ್ಲ, ನೋವಾಯಿತು ನನಗೆ. ಯಾಕೆ ಹಿಂಗೆ ಇಷ್ಟು ಮಾಡ್ತಾ ಇದ್ದಾರೆ, ಏನಾಗ್ತಿದೆ ದೇವರೇ, ನನಗೇನು ಗೊತ್ತಾಗ್ತಿಲ್ವಲ್ಲ, ಹೇಗಾರೋ ಒಂದು ಪಾರ್ ಮಾಡಪ್ಪ, ನನಗೆ ದಾರಿ ತೋರಿಸು, ಅವನಿಗೇನು ಮಾಡಬೇಕು ಅಂತ ಅಂತೆಲ್ಲ ತುಂಬ ಇದೆ. ದಟ್ ವಾಸ್ ವೆರಿ ಬಿಗ್ ಕ್ವೆಶನ್, ಅದು ನನ್ನೊಳಗೆ ಒಬ್ಬಳಿಗೆ ಇದ್ದಿದ್ದು ಅಷ್ಟೇ. ನಮ್ಮ ಜೀವನದ ಅವಶ್ಯಕತೆ, ಪುರುಷಾರ್ಥ ನಿಜವಾಗ್ಲೂ ಏನು ಅಂತ ತಿಳ್ಕೊಬೇಕಾರೆ ನಾವು ಮಾಡಬೇಕಾದ್ದು, ಓದಬೇಕಾಗಿರೋದು ಇದು ಬ್ರಹ್ಮವಿದ್ಯೆ. ನಾವು ಅದನ್ನು ಓದ್ದೇವೆ ಸುಮ್ಮನೆ ಏನೋ ನೇತಾಕೊಂಡು 30 ವರ್ಷ ಜೀವನ ನಡೆಸಿದ್ದಾಯಿತು, ಅದೇ ಏನು ಮಾಡೋಕ್ಕಾಗತ್ತೆ, ಅಜ್ಞಾನ ಇತ್ತು ಅಂದ್ಕೋಬೇಕು ಈಗಷ್ಟೇ. ಬಟ್ ಆಗಿನ ಕಾಲಕ್ಕೆ ಹಂಗಾಗಿದ್ದರಿಂದ ನಾನು ಇದರಿಂದ ಆಚೆಗೆ ಬರೋಕ್ಕೆ ಈ ಒಂದು ಉಪನಿಷತ್ ಕಾರಣ.